ಮಾಳಿಕೆ ನಾಲ್ಕು ಪುಸ್ತಕ ಪರಿಚಯ ಹದಿನೆಂಟು ತಿಂಗಳ ವಿಶೇಷ ಪ್ರವಾಸ ಸಾಹಿತ್ಯದ ಕಾದಂಬರಿಗಳು ಪುಸ್ತಕದ ಹೆಸರು ಸಾಗರದಾಚೆಯ ನಾಡಿನಲ್ಲಿ ಪ್ರವಾಸ ಕಥನ ಲೇಖಕರು ಎಸ್ ಪಿ ವಿಜಯಲಕ್ಷ್ಮಿ ಅಭಿಪ್ರಾಯ ಮಮತಾ ವೆಂಕಟೇಶ್ ಮತ್ತು ಓದುತ್ತಿರುವವರು ಶಿಲ್ಪಾ ಮಲ್ಲೇಶ್ ಹಲವಾರು ನಿಯತಕಾಲಿಕಗಳಲ್ಲಿ ಈ ಲೇಖಕಿಯವರ ಕಥೆಗಳನ್ನು ಓದಿದ್ದೇನೆ ಪ್ರತಿಲಿಪಿಯಲ್ಲಿ ಇವರ ಬರಹಗಳನ್ನು ಓದಿಯೇ ಇದರ ಚಿತ್ರಾಂಗದ ಕಾದಂಬರಿಯನ್ನು ಪುಸ್ತಕ ರೂಪದಲ್ಲಿ ಸಂಗ್ರಹಿಸುವ ಇಚ್ಛೆಯಾಗಿತ್ತು ಅದಕ್ಕಾಗಿ ಲೇಖಕಿಯವರನ್ನು ಸಂಪರ್ಕಿಸಿದಾಗ ಮುಂಗಡವಾಗಿ ಹಣವನ್ನು ಪಡೆಯದೆ ಪುಸ್ತಕಗಳನ್ನು ಕಲಿಸಿಕೊಟ್ಟ ಅವರ ವಿಶ್ವಾಸಕ್ಕೆ ನನ್ನ ವಂದನೆಗಳು ಕನ್ನಡದ ಓದುಗರು ಪುಸ್ತಕ ಪಡೆದರೆ ಖಾತ್ರಿಯಾಗಿ ಹಣ ಕೊಟ್ಟೇ ಕೊಡುತ್ತಾರೆ ಎಂಬ ಅವರ ನಂಬಿಕೆಗೆ ನಾನು ಅಭಾರಿ ದೇಶವನ್ನು ಸುತ್ತುವುದು ಅಷ್ಟು ಸುಲಭದ ಮಾತಲ್ಲ ಎಲ್ಲ ಅನುಕೂಲಗಳಿದ್ದರೂ ಸಹ ಪ್ರಾಪ್ತಿ ಇರಬೇಕು ಎಂದು ಹೇಳುತ್ತಾರಲ್ಲ ಹಾಗೆಯೇ ಎಲ್ಲರಿಗೂ ಅವಕಾಶ ಲಭ್ಯವಾಗುವುದಿಲ್ಲ ಆದರೆ ಯಾವುದೇ ಮನುಷ್ಯನಿಗೂ ಸಹ ತಾನಿದ್ದ ಜಾಗದಲ್ಲಿ ಹುತ್ತ ಕಟ್ಟಿ ಬದುಕುವುದು ಇಷ್ಟವಾಗುವುದಿಲ್ಲ ಅಲ್ಲವೇ ಹೊಸ ಜಾಗ ಹೊಸ ಮನುಷ್ಯರು ಹೊಸ ಅನುಭವಗಳಿಗೆ ತೆರೆದುಕೊಳ್ಳುವುದು ಪ್ರತಿ ಮನುಷ್ಯನಿಗೂ ಎಷ್ಟೇ ಕಷ್ಟಗಳ ಮಧ್ಯೆಯೂ ಇರುವಂತಹ ಅಭಿಲಾಷೆ ಈ ಹಂಬಲಕ್ಕೆ ನಾನೂ ಸಹ ಹೊರತಾಗಿಲ್ಲ ಆದರೆ ಸುತ್ತಮುತ್ತಿಕೊಂಡ ಕುಟುಂಬದ ಜವಾಬ್ದಾರಿಗಳನ್ನು ಸಲೀಸಾಗಿಯೇ ಪಕ್ಕಕ್ಕಿಟ್ಟು ಹೊರಟು ಬಿಡುವ ಅವಕಾಶಗಳು ನನಗಂತೂ ತುಂಬ ಕಮ್ಮಿ ಹಾಗಾಗಿ ಇಂತಹ ಪ್ರವಾಸ ಕಥನಗಳು ಎಂದರೆ ನನಗೆ ಬಹಳ ಇಷ್ಟ ನೀಮಿ ಚಂದ್ರರ ಪ್ರವಾಸ ಕಥನಗಳು ಹಾಗೂ ಇನ್ನಿತರ ಲೇಖಕರ ಹಲವಾರು ಪ್ರವಾಸ ಕಥನಗಳನ್ನು ಓದಿ ಸವಿದಿದ್ದೇನೆ ಹಾಗೆಯೇ ವಿಜಯಲಕ್ಷ್ಮಿಯವರ ಪುಸ್ತಕವನ್ನು ಸಹ ಬಹಳ ಆಸೆಯಿಂದಲೇ ತರಿಸಿಕೊಂಡೆ ಲೇಖಕಿಯವರು ತಮ್ಮ ಅನುಭವಗಳನ್ನು ಕತೆಗಾರ್ತಿ ಆಗಿರುವುದರಿಂದಲೂ ಏನೋ ಬಹಳ ಸೊಗಸಾಗಿ ಕಥೆಯಾಗಿ ಹೇಳಿದ್ದಾರೆ ಪ್ರವಾಸವನ್ನು ಮಾಡುತ್ತಿರುವುದು ನಾವೇ ಎನ್ನುವಂತಹ ಅನುಭವ ನಮಗಾಗುತ್ತದೆ ನಿಜವಾದ ಪ್ರವಾಸ ಕಥನದ ತಾಕತ್ತು ಇದೆ ಒಂದು ಪ್ರವಾಸ ಕಥನವನ್ನು ಓದಿದರೆ ನಾವೂ ಸಹ ಸ್ಥಳಗಳನ್ನು ಸಂದರ್ಶಿಸಬೇಕು ಎನ್ನುವ ಹಂಬಲ ಓದುಗರಲ್ಲಿ ಹುಟ್ಟಬೇಕು ತಮ್ಮೆಲ್ಲ ಜವಾಬ್ದಾರಿಗಳು ಕಷ್ಟ ಕಾರ್ಪಣ್ಯಗಳು ತಲೆನೋವುಗಳನ್ನು ಪಕ್ಕಕ್ಕಿಟ್ಟು ಏಕಾಏಕಿ ಬ್ಯಾಗನ್ನು ತಗಲಿಸಿಕೊಂಡು ಪ್ರವಾಸಕ್ಕೆ ಹೊರಟು ಬಿಡುವ ಸಂದರ್ಭವಂತೂ ತುಂಬ ಜನಕ್ಕೆ ಒದಗುವುದು ಕಮ್ಮಿ ಹಾಗಾಗಿಯೇ ಕೆಲವೇ ನೂರು ರೂಪಾಯಿಗಳಲ್ಲಿ ನಾವು ಅವರೊಟ್ಟಿಗೆ ಸುತ್ತಿ ಬರುವ ಅಕ್ಷರಶಃ ಸದಾವಕಾಶ ಲಭ್ಯವಾಗುವ ಪ್ರಸಂಗ ಇಂತಹ ಪ್ರವಾಸ ಕಥನಗಳ ಮೂಲಕವೇ ಲಭ್ಯವಾಗುತ್ತದೆ ವಿದೇಶಿ ಪ್ರವಾಸವೆಂದರೆ ಅದೊಂದು ಕೌತುಕದ ಸಂಗತಿಯಾಗಿದ್ದು ಹಿಂದೊಂದು ಒಂದು ಕಾಲದ ಕಥೆ ಈ ಪುಸ್ತಕ ಇಪ್ಪತ್ತು ವರ್ಷಗಳ ಹಿಂದಿನ ಅನುಭವದ ಕತೆ ಹಿಟ್ಲರ್ನ ಜಕಾವ್ ಕ್ಯಾಂಪಿನ ವಿವರಗಳನ್ನು ಓದುವಾಗ ನೇಮಿ ಚಂದ್ರರ ಯಾದ ವಶೇಮ್ ನೆನಪಾಗುತ್ತದೆ ಆಗಾಗ ಅಲ್ಲಲ್ಲಿ ನೇಮಿಚಂದ್ರ ನೆನಪಾದರೂ ಸಹ ಲೇಖಕಿ ತನ್ನದೇ ಆದ ಶೈಲಿಯಲ್ಲಿ ನಿರಾಯಾಸವಾಗಿ ತಮ್ಮ ಪ್ರವಾಸದ ಸಂದರ್ಭದಲ್ಲಿ ದಕ್ಕಿದ ಅನುಭವಗಳನ್ನು ಚಾಚೂ ತಪ್ಪದಂತೆ ದಾಖಲಿಸುತ್ತಾ ಹೋಗಿದ್ದಾರೆ ಓದಲು ಪ್ರಾರಂಭಿಸಿದರೆ ಸರಾಗವಾಗಿ ಓದಿಸಿಕೊಂಡು ಕೆಳಗಿಡಲು ಮನಸ್ಸಾಗದು ಅಂತಹ ಪ್ರವಾಸ ಕಥನ ಸಾಹಿತಿಗಳ ಪ್ರವಾಸದ ಕಾಲದ ಸಂಸ್ಕೃತಿಯ ಅಧ್ಯಯನವಾಗಲಿ ಅಲ್ಲಿನ ವಿಶೇಷತೆಗಳೇ ಆಗಲಿ ಓದುಗರಿಗೆ ನೇರ ಸರಳವಾಗಿ ದಕ್ಕುವ ಹಾಗಿರಬೇಕು ಇದು ಅಂತಹ ಒಂದು ಪುಸ್ತಕ ಇದನ್ನು ಓದಿದ ಮೇಲೆ ಮತ್ತಷ್ಟು ಪ್ರವಾಸ ಕಥೆಗಳನ್ನು ಓದುವ ಆಶಯ ನನ್ನಲ್ಲಿ ಮೂಡಿದೆ ಅದಕ್ಕಾಗಿ ಲೇಖಕಿಯವರಿಗೊಂದು ದೊಡ್ಡ ಥ್ಯಾಂಕ್ ಯು ಒಮ್ಮೆ ನೀವು ತಪ್ಪದೆ ಓದಿ ಧನ್ಯವಾದಗಳು